ಪಕ್ಷಕ್ಕೆ ತತ್ವ ಸಿದ್ಧಾಂತಗಳೆಲ್ಲ ಅಂಥವ್ರ ಜೊತೆಯಲ್ಲಿ ಅವ್ರ ಪಕ್ಷದ ಶಾಸಕರೇ ಬಂಡೆದ್ದು ಈ ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರ ಆಡಳಿತವನ್ನು ಮೆಚ್ಚಿ ಇಡೀ ಪ್ರಪಂಚದಲ್ಲಿ ಭಾರತೀಯ ಜನತಾ ಪಕ್ಷ ಬಲಿಷ್ಠ ಪಾರ್ಟಿ ಆಗ್ತಾ ಇದೆ. 18 ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದೆ. 1378 ಜನ ದೇಶದಲ್ಲಿ ಭಾರತೀಯ ಜನತಾ ಪಕ್ಷದ ಶಾಸಕರಿದ್ದಾರೆ. 301 ಜನ ಸಂಸತ್ ಸದಸ್ಯರಿದ್ದರು. ನಿನ್ನೆಯಿಂದ ಮತ್ತೊಂದು 3 ಮಂದಿ 2 ಮಂದಿ ಗೆದ್ದು ಮತ್ತಷ್ಟು ಹೆಚ್ಚಾಗಿದೆ ಹೊರತು ಬಲ ಕಡಿಮೆ ಆಗಿಲ್ಲ. ಅಷ್ಟಲ್ಲದೇ 95 ಜನ ನಮ್ಮ ಪಕ್ಷದ ರಾಜ್ಯಸಭಾ ಮೆಂಬರ್ ಇದ್ದಾರೆ. ದೇಶದಲ್ಲಿ ಒಂದು ಬಲಿಷ್ಠ ಪಾರ್ಟಿ, ಅಷ್ಟೇ ಅಲ್ಲದೇ ಇಡೀ ಪ್ರಪಂಚದ ದೊಡ್ಡ ಪಾರ್ಟಿ ಅದ. ನರೇಂದ್ರ ಮೋದಿಜಿಯವರು ದೇಶ ಪ್ರೇಮ ಮತ್ತು ದೇಶದ ಅಭಿವೃದ್ಧಿ, ಇಡೀ ಪ್ರಪಂಚದಲ್ಲಿ ಭಾರತೀಯ ಜನತಾ ಪಕ್ಷದ ಕೀರ್ತಿ ಗೌರವ ಹೆಚ್ಚಾದದ್ದನ್ನು ಮೆಚ್ಚಿ ಬರ್ತಾ ಇದ್ದಾರೆ. ತಾವೊಬ್ಬ ಹಿರಿಯ ಮುತ್ಸಜ್ಜಿ ರಾಜಕಾರಣದಲ್ಲಿ ಬಹಳಷ್ಟು ಅನುಭವ ಇದೆ ರಾಜಕಾರಣದಲ್ಲಿ, ಇಂಥ ಒಂದು ಪರಿಸ್ಥಿತಿಯಲ್ಲಿ ಸ್ಥಿರ ಸರ್ಕಾರ ಬೇಕು ಅಂತಂದ್ರೆ ಏನ್ ಮಾಡಬೇಕು? ತಾವು ದೇವೇಂದ್ರ ಫಡ್ನವೀಸ್ ಎಂಪಿ ಮಾತಾಡ್ತೀರಿ ನೋಡಿ, ಸ್ಥಿರ ಸರ್ಕಾರ ಅಂದ್ರೆ ಏನು? ನಾನು ಅದಕ್ಕೆ ಮೊದಲೇ ಹೇಳಿದೆ, ನಿಮ್ಮ ಮೂರಾಬಟ್ಟಿ ಸರ್ಕಾರ ಮಾಡಿದ್ರೆ ಯಾವ ಪಕ್ಷಕ್ಕೂ ಬಹುಮತ ಬಂದಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಯಾವ ಪಕ್ಷಕ್ಕೆ ಹೆಚ್ಚು ಶಾಸಕರನ್ನ ಆಯ್ಕೆ ಮಾಡಿರ್ತಾರೆ, ಜನರ ಬೆಂಬಲ ಇರ್ತದೆ, ಅವ್ರನ್ನ ಅಕಸ್ಮಾತ್ ಕಡಿಮೆ ಬಿದ್ದರೆ ಅವ್ರು ಬೆಂಬಲಿಸ್ತಕ್ಕಂಥದ್ದು ಆಗಬೇಕು. ಇವರೇ ಹೋಗಿ ಅಧಿಕಾರದ ಆಸೆಗೆ ಇನ್ನೊಬ್ಬರು ಮನೆ ಬಾಗಿಲಿಗೆ ಹೋಗಿರ್ತಕ್ಕಂಥದ್ದೇ ಮಹಾಪ್ರ.